ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಕುಕಿಂಗ್ ಅದ್ ನೋಡ್ರಿ. ಅದ್ರಾಗ ನಿಮಗ ಒಂದ್ ಚಲೋ ಸ್ನಾಕ್ಸ್ ರೆಸಿಪಿ ಹೇಳ್ಕೊಡಾಕತ್ತೀನಿ. ಮಳೆಗಾಲ ಅಂತೂ ಚಾಲೂ ಆಗೈತಿ ಈಗ. ಸೊ ಸಂಜೆ ಆದ್ಕೊಳ್ಳೆ ಕುರುಕುರು ಬೇಕನ್ನಿಸ್ತೈತಿ ಎಲ್ಲಾರ್ಗು, ಎಸ್ಪೆಷಲಿ ಹುಡುಗರಿಗದು ಸ್ವಲ್ಪ ಕುರುಕುರು ಐಟಮ್ಸ್ ಇದ್ರೆ ಚಲೋ ಅನಿಸ್ತೈತಿ. ಕುರುಕುರು ಗಿರಿಕುರೆ ತಿನ್ನೋಕ್ಕಿಂತ ಮನ್ಯಾಗ ನಾನು ನಿಮ್ಗೊಂದು ಈಸಿಯಾಗಿ ನಿಪ್ಪಟ್ಟು ಮಾಡ್ಕೊಡೋದು ಹೆಂಗಂತ ಹೇಳ್ಕೊಡ್ದೇನು ಬರ್ರಿ. ನಿಪ್ಪಟ್ಟು ಒಳಗೆ ಆ್ಯಕ್ಚುಲಿ ಭಾಳ ವೆರೈಟಿ ಬರ್ತಾವೆ. ಗಾರ್ಲಿಕ್ ನಿಪ್ಪಟ್ಟು, ಆನಿಯನ್ ಹ್ಯಾಕ್ ಮಾಡೋದು. ಬಟ್ ನಾನು ನಿಮಗೆ ಇವತ್ತು ಸ್ಪೆಷಲ್ ಆಗಿ ಸ್ವಲ್ಪ ಹೆಲ್ದಿ ಐಟಮ್ಸ್ ಯೂಸ್ ಮಾಡ್ಕೊಡೋದು ಹೆಂಗಂದ್ರೆ ಶೇಂಗಾ ಆಮೇಲೆ ಗೋಡಂಬಿ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ನಿಪ್ಪಟ್ಟು ಹೇಳ್ಕೊಡತ್ತೀನಿ. ಹೆಲ್ದಿನೂ ಸ್ವಲ್ಪ ಆಮೇಲೆ ಯಮ್ಮಿನೂ ಆಗಿರ್ಬೇಕು, ಟೇಸ್ಟಿನೂ ಆಗಿರ್ಬೇಕು. ಸೊ ಅಂಥದ್ದು ಹೇಳ್ಕೊಡತ್ತೀನಿ ನಿಮಗೆ. ಬರ್ರಿ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣಂತ. ಆಮೇಲೆ ನಾನು ಇದನ್ನು ಸಂಡೇನ ಹಾಕ್ತೀನಿ ರೀ ಬ್ಲಾಗ್. ಸೊ ಮಾಡಿ ಹೆಂಗಾತಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ನೋಡ್ರಿ ನಿಪ್ಪಟ್ಟು ಮಾಡೋಕೆ ಏನೇನು ಬೇಕಂದ್ರೆ ಫಸ್ಟ್ ಕೊಬ್ಬರಿ ಬೇಕು. ನಂದು ತೆಂಗಿನಕಾಯಿ ದೊಡ್ಡದಿತ್ತು, ಹಾಗಾಗಿ ನಾನು ಅರ್ಧ ಬಟ್ಲ ಅಷ್ಟೇ ಕೊಬ್ಬರಿ ತೊಗೊಂಡು. ನೀವು ಬೇಕಂದ್ರೆ ಜಾಸ್ತಿನೂ ತೊಗೋಬೋದು. ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಗೋಡಂಬಿ, ಶೇಂಗಾ, ಆಮೇಲೆ ಜೀರಿಗೆ, ಇನ್ನೂ ಕೆಲವೊಂದು ಐಟಮ್ ಬೇಕು ನಿಮಗೆ, ನಾ ಆಮೇಲೆ ಹೇಳ್ತೀನಿ. ಆಮೇಲೆ ಮೇನ್ ಅಂದರೆ ಅಕ್ಕಿ ಹಿಟ್ಟು ನೋಡ್ರಿ. ಅಕ್ಕಿ ಹಿಟ್ಟನ್ನು ನಾ ಈ ಬಟಲ್ ಸೈಜ್ಲೇ 3 ಕಪ್ ತೊಗೊಂಡೀನಿ. ಅದಾದಮೇಲೆ 1 ಚಮಚೆ ಖಾರಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೀವು ಮೆಣಸಿನ್ಕಾಯಿ ಭಾಳ ಹಾಕ್ಕೊಂಡ್ರಿ ಅಂದರೆ ಖಾರಪುಡಿ ಅವಶ್ಯಕತೆ ಇಲ್ಲ. ನಾವು 4 ಮೆಣಸಿನ್ಕಾಯಿ ಬಸಿದ್ನಿ, ಹಾಗಾಗಿ ಖಾರಪುಡಿ ಹಾಕೊನಿ. ಅದಾದ್ಮೇಲೆ ಇಷ್ಟಿಗೆ ಅನ್ನಿ ಬೇಕು ನೋಡ್ರಿ. ಏನು ಮಾಡ್ಬೇಕಂದ್ರೆ ಈಗ ಫಸ್ಟ್ನೇಕ ಮಿಕ್ಸರ್ ಒಳಗೆ ಇವನ್ನೆಲ್ಲ ಐಟಮ್ಸ್ ಹಾಕೋಬೇಕು. ಇವನ್ನೆಲ್ಲ ಐಟಮ್ಸ್ ಹಾಕೊಂಡು ಮಿಕ್ಸರ್ ಮಾಡಬೇಕು. ಸೊ ಫಸ್ಟ್ ಇಲ್ಲೇ ಕೊಬ್ಬರಿ ಹಾಕಬೇಕು, ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಅದಾದಮೇಲೆ ಗೋಡಂಬಿ, ಆಮೇಲೆ ಶೇಂಗಾ, ಜೀರಿಗೆ, ಕರೆ ಇಲ್ಲೇ ಕರಿಬೇವು ಹಾಕಬೇಡ್ರಿ. ಆಮೇಲೆ ಇದನ್ನು ನೀರು ಇಲ್ಲದೇ ಮಿಕ್ಸರ್ ಮಾಡಿರಿ. ನೀರು ಒಟ್ಟು ಹಾಕಬೇಡ್ರಿ ಇದ್ರೊಳಗೆ. ಇದನ್ನಷ್ಟು ಈಗ ಪಟ್ ಅಂತ ಹೇಳಿ ಮಿಕ್ಸರ್ ಮಾಡ್ಕೊರಿ. ಮುಂದೇನನ್ನೋದು ಹೇಳ್ತೇನೆ. ನೋಡಿದ್ರಲ್ಲ ನಾ ಏನೇನು ಐಟಮ್ಸ್ ತೊಗೊಳಕತ್ತೇನಿ ನಿಪ್ಪಟ್ಟು ಮಾಡೋಕ್ಕಂಥೇಳಿ. ಭಾಳ ಕೆಲವು ಐಟಮ್ಸ್ ಅದಾವ. ಆಮೇಲೆ ಜಲ್ದಿನೂ ಹಾಕೈತಿ. ನೀವು ಹಿಂಗೆ ಹಾಲು ಕಾಯಿಸಿ ಕಾಫಿ ಮಾಡೋದ್ರೊಳಗೆ, ಚಹಾ ಮಾಡೋದ್ರೊಳಗೆ ನಿಪ್ಪಟ್ಟು ರೆಡಿ ಆಗಿಬಿಡ್ತೈತೆ ನೋಡ್ರಿ. ಸೊ ಐಟಮ್ಸ್ ಎಲ್ಲ ತೋರಿಸಿದ್ನಿ ನಾನು ನಿಮಗೆ. ಆಮೇಲೆ ಈಗ ನಾನು ಮಿಕ್ಸರ್ನೂ ಮಾಡೇನಿ. ಆಮೇಲೆ ನಿಮಗೆ ಏನು ಇಂಪಾರ್ಟೆಂಟ್ ಅಂದರೆ ಮಿಕ್ಸರ್ ಮಾಡುವಾಗ ಒಟ್ಟು ನೀರು ಹಾಕೊಳಕ್ಕೆ ಹೋಗಬೇಡ್ರಿ. ಈಗ ನೋಡೋಣ ಬರ್ರಿ ಹೆಂಗೆ ಮಾಡೋದಂಥೇಳಿ. ಇಲ್ಲಿ ನೋಡ್ಬೋದು ನೀವೀಗ ನಾನು ಮಿಕ್ಸರ್ ಮಾಡೇನಿ, ಒಟ್ಟು ನೀರನ್ನು ಆ್ಯಡ್ ಮಾಡಿದೆ ಇದ್ರೊಳಗೆ. ನಾ ಹೇಳಿದ್ನೆಲ್ಲ ಇನ್ನೂ ಕೆಲವೊಂದು ಐಟಮ್ಸ್ ಬೇಕಂತ ಹೇಳಿ. ಇವ ನೋಡ್ರಿ, ಅವು ಮತ್ತೊಂದು ಚಮಚೆ ಜೀರಿಗೆ ಬೇಕಾಕೈತಿ, ಬಿಳೆ ಎಳ್ಳು, ಆಮೇಲೆ ಅಜುವಾನ್ ಬೇಕಾಕೈತಿ ನೋಡ್ರಿ. ಈಗ ಮಿಕ್ಸರ್ ಮಾಡ್ಕೊಂಡಿದ್ದನ್ನು ನಾವು ಇಲ್ಲೊಂದು ಬಾಂಡಿ ಒಳಗೆ ತಗೊಂಡೇವಿ. ಈಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಇದಕ್ಕೆ. ಈ ಕಪ್ಲೆ ನಾನು 3 ಕಪ್ ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ. ನೀವು ನಿಮ್ಮ ಕ್ವಾಂಟಿಟಿ ಮೇಲೆ ಹಾಕೋಬೋದು ನೋಡ್ರಿ. ಅಕ್ಕಿ ಹಿಟ್ಟು ಹಾಕ್ಯಾನೆ ಇದಕ್ಕೆ. ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕೋಬೇಕು ನೋಡ್ರಿ. ಇಷ್ಟು 2 ಸತಿ ಹಾಕೊತೀನಿ ನಾನು. ಆಮೇಲೆ ಮ್ಯಾಲೆ ಒಂದು ಸ್ವಲ್ಪ ಹಾಕ್ತೇನೆ. ಆಮೇಲೆ ಆ್ಯಕ್ಚುಲಿ ಮೆಣಸಿನ್ಕಾಯಿ ಹಾಕೇನಿ, ಬಟ್ ಆದರೂ ಇರಲಿ ಅಂಥೇಳಿ 1 ಚಮಚೆ ಖಾರಪುಡಿ ಹಾಕೊಳಕತ್ತೇನೆ ನೋಡ್ರಿ. ಅದಾದಮೇಲೆ ಕರಿಬೇವು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕರಿಬೇವು ಹಾಕೋಬೇಕು. ಆಮೇಲೆ ಜೀರಿಗೆ 1 ಚಮಚದಷ್ಟು ಜೀರಿಗೆ. ಆಮೇಲೆ ಸ್ವಲ್ಪ ಬಿಳೆ ಎಳ್ಳು. ಆಮೇಲೆ ನಾವು ಅಜ್ವಾನ್ ಅಂತ ಏನಂತೀವಿ ನೋಡ್ರಿ, ಸ್ವಲ್ಪ ಮಂದಿ ಓಮ್ ಕಾಳು ಅಂತಾರ. ಸೊ ಇವನ್ ಹಾಕೋಬೇಕು. ಇವನ್ನೆಲ್ಲ ಹಾಕೊಂಡೇವಿ. ಈಗ ಇದಕ್ಕೆ ನೆಕ್ಸ್ಟ್ ಈಗ 1/4 ಕಪ್ ಅಷ್ಟು ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆ ಹಾಕಿ ಇದನ್ನು ಚಲೋ ತಂಗ ಕಲಿಸ್ಕೋಬೇಕು. ಕಲಿಸ್ಕೊಂಡ ಮ್ಯಾಕ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾದಬೇಕು. ಪುರಿ ಹಿಟ್ಟಿಗೆ ಹೆಂಗೆ ನಾದ್ತಿರಲ್ಲ ಪುರಿ ಮಾಡೋಕ್ಕೆ, ಸೊ ಹಂಗೆ ನಾದಿದ್ರೆ ಸಾಕು ಇದನ್ನು. ಆಮೇಲೆ ಹೆಂಗೆ ಚಲೋ ತಂಗ ನಾದ್ರಿ, ಮತ್ತು ಒಡ್ಕೊಂಡು ಅಂದರೆ ಸರಿ ಆಗಂಗಿಲ್ಲ. ಈಗ ಫಸ್ಟ್ ಇದನ್ನು ನಾದ್ಕೊಳ್ಳೋಣ. ಈಗ ಇಲ್ಲಿ ನೋಡ್ಬೋದು ನೀವು ಹಿಟ್ಟು ಹಿಂಗೆ ನಾದೇನು ನಾನು, ಅಂದರೆ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದಬೇಕು ನೋಡ್ರಿ. ನೋಡ್ಬೋದು ನೀವೀಗ ಇದನ್ನು ನಾದಿಟ್ಟಿನ ನಾನು. ಸೊ ಇದನ್ನೀಗ ರೌಂಡ್ ರೌಂಡ್ ಇಷ್ಟು ಸೈಜಿಂದ ಒಂದು ಹೆಂಗೆ ಒಂದು ಬಿಸ್ಕಿಟ್ ನೋಡ್ರಿ, ಒಂದು ಕುಕ್ಕೀಸ್ ಇಲ್ಲಾಂದ್ರೆ ಒಂದು ಪೂರಿ ಟೈಪ್ ಇಷ್ಟು ಮಾಡ್ಕೊಂಡು ಕರಿಯೋನೀಗ. ಎಣ್ಣೆ ಕಾಯಕ್ಕಿಟ್ಟೆ ಏನು ನೋಡಿರ್ಬೋದು ಇಲ್ಲಿ ನೀವು. ಸೊ ಎಣ್ಣೆ ಕಾಯಕ್ಕಿಟ್ಟು ಇವನೀಗ ರೌಂಡ್ ರೌಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು ಹಿಂಗೆ ರೌಂಡ್ ರೌಂಡ್ ಬಾಲ್ಸ್ ಮಾಡಿ ಇಟ್ಕೊಂಡೇನಿ. ಇದನ್ನು ಹಿಂಗೆ ಕೈಯಾಗ ತಟ್ಕೊಳಕತ್ತೇನೆ ನೋಡ್ರಿ. ತಟ್ಟಿ ಈಗ ಎಣ್ಣೆ ಕಾಯ್ದ ಮೇಲೆ ಹಾಕೋದು. ಈಗ ನೋಡ್ರಿ ನಾನು ಎಣ್ಣೆ ಒಳಗೆ ಹಾಕೀನಿ. ನಿಮಗೆ ಬೆಟ್ರ್ ಇದನ್ನು ನಾನು ವಾಯ್ಸ್ ಓವರ್ ಕೊಡ್ತೇನೆ, ಯಾಕಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಐತಿ. ಎಣ್ಣೆ ಚಲೋ ತಂಗ ಕಾದ್ಮೇಲೆ ಎಣ್ಣೆ ಒಳಗೆ ನಿಪ್ಪಟ್ಟನ್ನು ಬಿಡ್ರಿ. ಆಮೇಲೆ ಸಿಮ್ ಒಳಗೆ ಇಟ್ಕೊರಿ, ಅಂದರೆ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡಿರಿ. ನೋಡಾತಿರ್ಲ ನಾನು ನಿಪ್ಪಟ್ಟು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೋಡ್ರಿ ಎಷ್ಟು ಈಸಿಲಿ ಹಿಂಗೆ ಕ್ರಿಸ್ಪಿ ಆಗ ಹಿಂಗೆ ಮುರಿತಾವ, ಮಸ್ತ್ ಆಗ್ಯಾವ ಅಂತ ಹೇಳಿ ನನ್ನ ಹಸ್ಬೆಂಡ್ ಮತ್ತು ಅಜ್ಜಿ ಹೇಳಿದ್ರೆ. ನೋಡು ತಡ್ರಿ ಹೆಂಗಾಗ್ಯಾವ ಅಂತ ಹೇಳಿ.
ಹೌದು, ಚಲೋ ಆಗ್ಯಾವು. ನೀವು ಇವನ್ನ ಟ್ರೈ ಮಾಡ್ಬೋದು ನೋಡ್ರಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಚಲೋ ಅನ್ನಿಸ್ತೈತಿ, ಚಾ ಜೋಡಿ ಕಾಫಿ ಜೋಡಿ. ಅದು ನೀವು ಒಮ್ಮೆ ಟ್ರೈ ಮಾಡಿರಿ. ನಿಪ್ಪಟ್ಟು ಅಂತೂ ಫುಲ್ ರೆಡಿ ಆಗ್ಯಾವ ನೋಡ್ರಿ. ಬರೀ ಅರ್ಧ ಬಟ್ಲ ತೆಂಗಿನಕಾಯಿ, ಅದಾದಮೇಲೆ 3 ಕಪ್ 3 ಕಪ್ ನಾನು ನಿಪ್ಪಟ್ಟು 15-20 ಆಗಿದ್ದು ನೋಡ್ರಿ. ನೀವು ಟ್ರೈ ಮಾಡಿ ಹೆಂಗೆ ಅನ್ನಿಸ್ತ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗನ್ನು ಹೇಳೋದಂತೂ ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ, ಟ್ರೈ ಮಾಡಿರಿ. ನಂದಂತೂ ನಿಪ್ಪಟ್ಟು ಮಾಡೋದು ಆಯ್ತು, ತಿಂದ ಟೇಸ್ಟ್ ನೋಡಿದ್ದು ಆಯ್ತು ನೋಡ್ರಿ. ಟೇಸ್ಟ್ ಅಂತೂ ಮಸ್ತಾಗ್ಯಾವ. ನೀವು ಮಾಡ್ಕೊಂಡು ತಿನ್ರಿ. ಹೆಂಗೂ ಇವತ್ತು ಸಂಡೇ ಐತಿ, ಹಾಗಾಗಿ ವಿಡಿಯೋನೂ ಜಲ್ದಿನೇ ಅಪ್ಲೋಡ್ ಆಗೈತಿ, ನಿಮಗೆ ಮಾಡ್ಕೊಳಕ್ಕೆ ರಗಡ್ ಟೈಮ್ನೂ ಐತಿ. ಆಮೇಲೆ ಇದಕ್ಕೇನು ಭಾಳ ಟೈಮ್ನೂ ಬೇಡ, ಸ್ವಲ್ಪ ಟೈಮ್ನಾಗ ನೀವು ಈ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಮಾಡಿ ಹೆಂಗಾಗೈತೆ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ವಿಡಿಯೋ ಸೇರಿದ್ರೆ ಭಾಳ ಮಂದಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.